ನಮಸ್ಕಾರ ರೈತ ಬಾಂಧವರೇ, ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇತ್ತೀಚೆಗೆ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರಿನ ಜಿಕೆವಿಕೆಯ ಅಖಿಲ ಭಾರತ ಸುಸಂಘಟಿತ ಸೂರ್ಯಕಾಂತಿ ಸಂಶೋಧನಾ ಪ್ರಾಯೋಜನೆಯ ವತಿಯಿಂದ ರೈತ ಬಾಂಧವರಿಗೆ ಹೆಬ್ಬೇವು ಆಧಾರಿತ ಕೃಷಿ ಅರಣ್ಯ ಪ್ರಾಯೋಜನೆಯ ತರಬೇತಿ ಕಾರ್ಯಕ್ರಮವನ್ನು ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿಯಲ್ಲಿ ಆಯೋಜಿಸಲಾಗಿತ್ತು. ಕರ್ನಾಟಕ ಸರ್ಕಾರದ ರಾಷ್ಟೀಯ ಕೃಷಿ ವಿಕಾಸ ಯೋಜನೆಯ ಅಡಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಸೂರ್ಯಕಾಂತಿ ಬೆಳೆಗಳ ಬಗ್ಗೆಯೂ ಮಾಹಿತಿ ನೀಡಲಾಯಿತು. ಕೋಲಾರ ಜಿಲ್ಲೆಯ ಗೊಲ್ಲಹಳ್ಳಿಯ ಪ್ರಗತಿಪರ ಕೃಷಿಕರಾದ ಮುನಿಸ್ವಾಮಿಗೌಡ ಅವರು ತಮ್ಮ 1 ಎಕರೆ ಜಮೀನಿನಲ್ಲಿ ಭತ್ತ ಬೆಳೆಯುತ್ತಿದ್ದಾರೆ. ಸೂಕ್ತ ಅಂತರದಲ್ಲಿ ಭತ್ತದ ಸಸಿಗಳನ್ನು ನಾಟಿ ಮಾಡಿದ್ದು ಅಗತ್ಯ ನೀರಾವರಿ ಸೌಲಭ್ಯ ಒದಗಿಸಿದ್ದಾರೆ. ಪೋಷಕಾಂಶಗಳನ್ನು ಪೂರೈಸುವುದರೊಂದಿಗೆ ಸಮರ್ಪಕ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುತ್ತಿದ್ದಾರೆ. ಯಾಂತ್ರಿಕ ಸಲಕರಣೆಗಳು ಬೇಸಾಯ ಚಟುವಟಿಕೆ ಬೇಗ ಪೂರೈಸಲು ಸಹಕಾರಿಯಾದುದು ಎನ್ನುವ ಮುನಿಸ್ವಾಮಿಗೌಡ ಅವರು ಪ್ರಸ್ತುತ ಗುಣಮಟ್ಟದ ಭತ್ತದ ಇಳುವರಿಯ ನಿರೀಕ್ಷೆಯಲ್ಲಿದ್ದಾರೆ. ಭತ್ತದ ಗದ್ದೆಯನ್ನು ನಾವು ಸುಮಾರು 1 ಎಕರೆ ಭತ್ತದ ಗದ್ದೆಯನ್ನು ನಾಟಿ ಮಾಡ್ತೀವಿ. ಈ ಭತ್ತದ ಗದ್ದೆಯನ್ನು ನಾಟಿ ಮಾಡಬೇಕು ಅಂತಂದರೆ ಸುಮಾರು 1 ತಿಂಗಳ ಕಾಲ ಏನು ಮಾಡ್ತೀವಿ, ಭತ್ತದ ಬೀಜವನ್ನು ಹಾಕಿ ಅದನ್ನು ಮೊಳಕೆ ಬರೋ ಥರ ನೋಡ್ಕೊತೀವಿ. ಆ ಮೊಳಕೆ ಬರೋ ಅಷ್ಟೊತ್ತಿಗೆ ಪೂರ್ತಿ ಎಲ್ಲ ಭತ್ತದ ಗದ್ದೆಗಳೆಲ್ಲ ಸಹ ಹದ ಮಾಡ್ಕೊತೀವಿ. ಹದ ಮಾಡಿಕೊಂಡು ಅದಕ್ಕೆ ಮಿನಿಮಮ್ ಮೇಗಿಲ್ಲಂದ್ರೆ ಒಂದು 15 ದಿವಸಗಳ ಕಾಲಾದರೂ ಕಾಲಾವಕಾಶ ಬೇಕಾಗುತ್ತೆ. ಧನಿಷ್ಠ ಅನ್ನುವಂಥ ಒಂದು ಭತ್ತವನ್ನು ಹಾಕ್ತೀವಿ, ಮತ್ತು ಅದರ ಜೊತೆಗೆ ಸೋನಾ ಮಸೂರಿ ಅನ್ನುವಂಥ ಒಂದು ಭತ್ತವನ್ನು ಸಹ ತಳಿಯನ್ನು ಸಹ ಹಾಕ್ತೀವಿ. ಆ ತಳಿ ಬರಬೇಕು ಅಂತಂದರೆ ಮಿನಿಮಮ್ ಮೇಗಿಲ್ಲ ಅಂದರೂ ಒಂದು 6 ತಿಂಗಳಾದರೂ ಆಗುತ್ತೆ, ಕಾಲಾವಕಾಶ ಆಗುತ್ತೆ. ಅದರ ಮಧ್ಯದಲ್ಲಿ ಏನು ಫಲವತ್ತತೆಯನ್ನು ಮಾಡಿಕೊಳ್ಬೇಕು ಅಂತಂದ್ಬಿಟ್ಟು ಉಳುಮೆ ಮಾಡಿ ಆ ಫಲವತ್ತತೆಯನ್ನು ಮಾಡಿಕೊಂಡು ಗೊಬ್ಬರವನ್ನು ಮೊದಲು ನಾಟಿ ಮಾಡುವಂಥ ಸಂದರ್ಭದಲ್ಲಿ ಏನು DAP ಗೊಬ್ಬರವನ್ನು ಕೊಡ್ತೀವಿ. ಗೊಬ್ಬರ ಕೊಟ್ಟು ನಿರಂತರವಾಗಿ ಅದನ್ನು ನೀರು ಹಾಯಿಸಬೇಕು ಅಂತಂದ್ಬಿಟ್ಟು ಸಣ್ಣ ಸಣ್ಣದಾಗಿರ್ತಕ್ಕಂಥ ಒಂದೇನಂತಂದರೆ ಗದ್ದೆಗಳನ್ನು ಮಾಡ್ಕೊತೀವಿ. ದೊಡ್ಡದಾಗಾದರೆ ನೀರು ಹಾಯಿಸೋದಕ್ಕೂ ಅಷ್ಟು ಅಗಲನೂ ಸಹ ನೀರು ಹಾಯಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಸಣ್ಣ ಸಣ್ಣದಾಗಿರ್ತಕ್ಕಂಥ ಒಂದು ಗದ್ದೆಗಳನ್ನು ಮಾಡ್ಕೊತೀವಿ. ಅದು ತುಂಬ ನೀರೆಲ್ಲನೂ ಸಹ ಅದು ಹೋಗುತ್ತೆ. ಹಾಗಾಗಿ ಇದು ಸುಮಾರು 6 ತಿಂಗಳ ಬೆಳೆ. ಆ ಬೆಳೆ ಆಗಿರೋದ್ರಿಂದ ಸುಮಾರು ಈ ಮೊದಲೆಲ್ಲ ಸಹ ಏನಂತಾರೆ ಎತ್ತುಗಳಿಂದ ಉಳುಮೆ ಮಾಡ್ತಿದ್ವಿ. ಈಗೆಲ್ಲನೂ ಸಹ ಟ್ರ್ಯಾಕ್ಟರ್ ಮುಂತಾದ ಏನೋ ಯಂತ್ರಗಳ ಸಲಕರಣೆಗಳನ್ನು ಬಳಸ್ಕೊತಾ ಇದ್ದೀವಿ. ಅದರ ಬಳಕೆ ಮಾಡ್ಕೊಳ್ತಾ ಇರೋದ್ರಿಂದ ನಮಗೆ ಇದು ಏನೋ ಅದು ಉಳುಮೆ ಮಾಡುವಂಥ ಒಂದು ಸಮಯನೂ ಕಾಲಾವಕಾಶನೂ ಸಹ ಉಳಿತಾ ಇದೆ. ಬೇಗ ಅದನ್ನು ಏನು ಮಾಡ್ತೀವಿ ಅದ ಮಾಡೋದಕ್ಕೂ ಸಹ ಸಾಧ್ಯ ಆಗುತ್ತೆ. ಹಾಗಾಗಿ ಸುಮಾರು ಒಂದು ಇದಕ್ಕೆ 1 ಎಕರೆಗೆ ಸುಮಾರು 1.5 ಸಾವಿರ ಅಷ್ಟು ಉಳುಮೆ ಮಾಡೋದಕ್ಕೆ ಬೆಲೆ ಆಗುತ್ತೆ. ಅದನ್ನು ಬಳಕೆ ಮಾಡಿಕೊಂಡು ಉಳುಮೆ ಮಾಡೋದ್ರಿಂದ ಟ್ರ್ಯಾಕ್ಟರ್ಗಳ ಮುಖಾಂತರನೂ ಸಹ ಉಳುಮೆ ಮಾಡುವಂಥದ್ದು ಬೇಗ ಆಗುತ್ತೆ. ಮತ್ತು ಜೊತೆಗೆ ಇಲ್ಲಿ ಅದನ್ನು ನೀರು ತಡೆಯೋದಕ್ಕೆ ಏನು ಮಾಡ್ತೀವಿ, ಗೆನೆಮೆನ ಕಟ್ಕೊತೀವಿ, ಪೂರ್ತಿ ಶನಿಕೆ ಮುಖಾಂತರ ಅದನ್ನು ಬಳಕೆ ಮಾಡಿಕೊಂಡು ಪೂರ್ತಿ ಅದನ್ನೆಲ್ಲ ತೆಗೆದು ಏನು ಮಾಡ್ತೀವಿ ಒಳಗಡೆ ಹಾಕ್ತೀವಿ. ಆ ಗೆನೆಮೆಯಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ಕಳೆಯನ್ನೆಲ್ಲ ತೆಗೆದು ಏನು ಮಾಡ್ತೀವಿ ಒಳಗಡೆ ಸೇರಿಸೋದಕ್ಕೆ ಇದು ಮಾಡ್ತೀವಿ. ಆ ಕಳೆ ಬರದಂಗೆ ಏನು ಮಾಡ್ತೀವಿ ಸೂಕ್ಷ್ಮವಾಗಿ ಏನು ಮಾಡ್ತೀವಿ ಸುತ್ತಲೂ ಸಹ ಏನು ಮಾಡ್ತೀವಿ ಗಮನಿಸ್ತಾ ಇರ್ತೀವಿ. ಮತ್ತು ಎಲ್ಲ ಭಾಗದಲ್ಲೂ ಸಹ ನೀರು ಹರಿದಿದೆಯಾ ಅನ್ನೋಂಥದ್ದನ್ನು ಗಮನಿಸೋದಕ್ಕೋಸ್ಕರ ಚಿಕ್ಕ ಚಿಕ್ಕದಾಗ ಏನು ಮಾಡ್ತೀವಿ ಒಂದೊಂದು ಗದ್ದೆಯನ್ನು ಮಾಡ್ಕೊಂಡಿರ್ತೀವಿ. ಆ ಚಿಕ್ಕ ಚಿಕ್ಕದಾಗ ಗದ್ದೆ ಮಾಡ್ಕೊಂಡಿರೋದ್ರಿಂದ ನಾವು ಸುತ್ತಲೂ ಸಹ ಓಡಾಡೋದ್ರಿಂದ ಎಲ್ಲಿ ನೀರು ಖಾಲಿ ಇದೆಯೋ ಅಥವಾ ಎಲ್ಲಿ ಎತ್ತರ ಪ್ರದೇಶ ಇದೆಯೋ ಅಥವಾ ತಗ್ಗು ಪ್ರದೇಶ ಇದೆಯೋ ಅನ್ನುವಂಥದ್ದನ್ನು ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ ಚಿಕ್ಕ ಚಿಕ್ಕ ಗದ್ದೆ ಮಾಡ್ಕೊಂಡಿರೋದ್ರಿಂದ. ಮತ್ತು ಅದರ ಜೊತೆಗೆ ನೋಡಿ ಇದು ನಿರಂತರವಾಗಿ ನೀರು ಇರಬೇಕಾಗಿರೋದ್ರಿಂದ ನಿರಂತರವಾಗಿ ನೀರು ಆಯ್ದುಕೊಂಡಿರಬೇಕಾಗಿರೋದ್ರಿಂದ ಅದನ್ನು ನಾವು ನೀರು ನಿರಂತರವಾಗಿ ಹರಿಯೋದಕ್ಕೆ ಏನು ಮಾಡ್ತೀವಿ ವ್ಯವಸ್ಥೆ ಮಾಡಿಕೊಡ್ತೀವಿ. ಯಾವುದೋ ಒಂದು ಏನೋ ಒಂದು ಗದ್ದೆಯ ಏನೋ ಇದು ಮಧ್ಯಭಾಗ ಅಥವಾ ಏನೋ ಒಂದು ಕೊನೆಯ ಭಾಗದಲ್ಲಿ ಏನು ಮಾಡ್ತೀವಿ ಇನ್ನೊಂದು ಗದ್ದೆಗೆ ನೀರು ಆಯೋದಕ್ಕೆ ಏನು ಮಾಡ್ತೀವಿ ವ್ಯವಸ್ಥೆ ಮಾಡಿರ್ತೀವಿ. ಅದನ್ನು ನೋಡ್ಕೊಳ್ತಾ ನೀರು ಹಾದು ಹೋದ ನಂತರ ಪ್ರತಿಯೊಂದು ಸುತ್ತಲೂ ಸಹ ಏನಂತ ನೀರು ಇದೆಯಾ ಇಲ್ವಾ ಅನ್ನುವಂಥದ್ದು ಸಹ ನಮಗೆ ನೇರವಾಗಿ ಏನಂತಾರೆ ಸಮತಟ್ಟಾಗಿ ನೀರು ಇರುವಂಥ ಒಂದು ಭಾಗ ನಮಗೆ ಗೊತ್ತಾಗುತ್ತೆ. ಹಂಗಾಗಿ ಅದು ಬೆಳೆ ಬೆಳೀತಿದ್ದಂಗೆ ಸಹ ಏನು ಮಾಡ್ತೀವಿ ಅದನ್ನ ಅದರಲ್ಲಿರ್ತಕ್ಕಂಥ ಒಂದು ಕಳೆಯನ್ನೆಲ್ಲ ಸಂಪೂರ್ಣವಾಗಿ ಏನು ಮಾಡ್ತೀವಿ ಆ ಕಳೆಯನ್ನು ತೆಗಿತೀವಿ ಒಂದು ಬಾರಿ ಅಥವಾ 2 ಬಾರಿ ಏನು ಮಾಡ್ತೀವಿ ಅದನ್ನು ಕಳೆಯನ್ನು ತೆಗೆದು ಮತ್ತೊಮ್ಮೆ ಏನು ಮಾಡ್ತೀವಿ ಗೊಬ್ಬರವನ್ನು ಕೊಡ್ತೀವಿ. ಆ ಗೊಬ್ಬರ ಕೊಟ್ಟಾಗ ಅದೇನು ಮಾಡುತ್ತೆ ಅದಿನ್ನೂ ತುಂಬ ಫಲವತ್ತತೆಯಿಂದ ಏನು ಬರ್ತಾ ಇರೋಂಥದ್ದು ನಮಗೆ ಕಂಡು ಬರುತ್ತೆ. ಆ ಕಂಡು ಬರೋದ್ರಿಂದ ಏನಂತ
ಅಂದ್ರೆ ಇನ್ನು ಹೆಚ್ಚು ಮೋಸ್ಟ್ಲಿ ಅದು ಏನಂತಂದ್ರೆ ಇಳುವರಿ ಜಾಸ್ತಿ ಬರಬಹುದು ಅನ್ನುವಂತ ಒಂದು ಭರವಸೆಯಿಂದ ನಾವೇನ್ ಮಾಡ್ತೀವಿ ಕೊನೆವರೆಗೂ ಸಹ ಏನ್ ಮಾಡ್ತೀವಿ ಅದನ್ನ ಕಾಯ್ತಾ ಇರ್ತೀವಿ. ಆ ಬೆಳೆ ಬಂದಂತ ಸಂದರ್ಭದಲ್ಲಿ ಅದನ್ನ ಅದೇ ರೀತಿ ನಾವು ಮೊದಲು ಏನಂತಂದ್ರೆ ಬೆಳೆಯನ್ನ ತೆಗೆದಕ್ಕೆ ಎಷ್ಟು ಏನಂತಂದ್ರೆ ಏನು ಆಸಕ್ತಿಯನ್ನು ವಹಿಸಿದ್ವೋ ಅದೇ ರೀತಿ ಆ ಬೆಳೆಯನ್ನ ತೆಗೆಯುವಂತ ಸಂದರ್ಭದಲ್ಲೂ ಸಹ ಹೆಚ್ಚು ಜಾಗರೂಕತೆಯಿಂದ ಏನ್ ಮಾಡ್ತೀವಿ ಅದನ್ನೆಲ್ಲ ಕೊಯ್ದು ಏನ್ ಮಾಡ್ತೀವಿ ಅದನ್ನ ಒಂದು ಬಂಡೆ ಮೇಲೆ ಏನಂತಂದ್ರೆ ಅದನ್ನ ಸಾಗಿಸ್ಕೊಂಡು ಹೋಗಿ ಅಲ್ಲೆಲ್ಲಾನು ಸಹ ಏನ್ ಮಾಡ್ತೀವಿ ಅದನ್ನ ಬೇರೆ ಬೇರೆ ಮಾಡ್ತೀವಿ. ಆ ಹುಲ್ಲನ್ನ ತೆಗೆದು ಏನ್ ಮಾಡ್ತೀವಿ ಅದನ್ನ ನಾವು ಬಳಕೆ ಮಾಡ್ಕೊಂತೀವಿ. ಇದನ್ನ ನಾವೇನ್ ಮಾಡ್ತೀವಿ ಮಾರುಕಟ್ಟೆಗೆ ಹಾಕಿ ಮಾರಾಟವನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 6 ಗಂಟೆಗೆ ಕೃಷಿ ವಾರ್ತೆ, ಇನ್ನು ಮುಂದೆ ಮಣ್ಣಿನ ಮಕ್ಕಳು ಕಾರ್ಯಕ್ರಮ ಮುಂದುವರಿಯುವುದು. ಬದಲಾದ ಕಾಲಮಾನದಲ್ಲಿ ವೈಜ್ಞಾನಿಕ ಅಭಿವೃದ್ಧಿಗಳು ಕೃಷಿ ಚಟುವಟಿಕೆಗಳನ್ನು ಸರಾಗವಾಗಿಸಿದೆ. ನಿಯಮಿತ ಖರ್ಚಿನೊಂದಿಗೆ ಅಧಿಕ ಇಳುವರಿಯನ್ನು ನೀಡುವ ಕೃಷಿ ತಂತ್ರಜ್ಞಾನಗಳಲ್ಲಿ ಪ್ರಮುಖವಾದುದು ಜಲಕೃಷಿ. ಈ ಕುರಿತು ತಜ್ಞರು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ. ನೀವು ನೋಡ್ತಾ ಇರೋದು ಒಂದು ಹೈಡ್ರೋಫೋನಿಕ್ಸ್ ಸಿಸ್ಟಮ್ ಅಂತ ಅಂದ್ಬಿಟ್ಟು, ಅಂದ್ರೆ ಈ ಹೈಡ್ರೋಫೋನಿಕ್ಸ್ ಮೊದಲು ಸಾಕಷ್ಟು ಕಡೆ ಇದು ಮೊದಲು ಇತ್ತು. ಅಂದರೆ 1960ರಿಂದನೇ ಈ ಹೈಡ್ರೋಫೋನಿಕ್ ಸಿಸ್ಟಮ್ ಅನ್ನೋದು ಎಲ್ಲ ಕಡೆ ಪ್ರಚಲಿತವಾಗಿದೆ. ಆದರೆ ನಮ್ಮ ಇಂಡ್ಯಾದಲ್ಲಿ ಇದು ಅಷ್ಟು ಜಾಸ್ತಿ ನಾವು ಪ್ರಚಲಿತ ಇರಲಿಲ್ಲ. ಈಗೀಗ ಇದು ಹೈಡ್ರೋಫೋನಿಕ್ ಸಿಸ್ಟಮ್ ಭಾಳಷ್ಟು ಕಡೆ ಬರ್ತಾ ಇದೆ. ಇದು ಏನಪ್ಪ ಅಂತಂದ್ರೆ ಉದ್ದೇಶ ಏನು ಅಂತಂತಂದರೆ, ಈಗ ನಾವು ನಮ್ಮ ಪ್ರಪಂಚದಲ್ಲಿ ನೋಡೋದಾದರೆ ಭಾರತ ದೇಶದಲ್ಲಿ ಬರೀ 4% ನೀರಷ್ಟೇ ಇದೆ ಪ್ರಪಂಚದ ನೀರು ತೊಗೊಂಡಿದ್ದಾದರೆ, ಮತ್ತು ಈ ನೀವು ಈ ವಿಸ್ತೀರ್ಣ ತೊಗೊಂಡಿದ್ದಾದರೆ ಬರೀ 2% ವಿಸ್ತೀರ್ಣ ಇದೆ, ಮತ್ತು ನಾವು 17% ಜನಸಂಖ್ಯೆಗೆ ನಾವು ಊಟ ಕೊಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನೀವು ಓಡಬೇಕಾದ್ರೆ ಮಾಡಬೇಕಂತಂತಂದರೆ ನಾವು ನೀರನ್ನು ಸೇವ್ ಮಾಡಬೇಕಾಗತ್ತೆ, ಪ್ಲಸ್ ವರ್ಟಿಕಲ್ ಕೂಡ ಹೋಗಬೇಕಾಗತ್ತೆ. ವರ್ಟಿಕಲ್ ಅಂತ ನಾವೇನು ಹೇಳ್ತೀವಿ ಅಂತಂತಂದರೆ, ಈಗ 1 square meter ಪಾಲಿ ಹೌಸಲ್ಲಿ ಮಾಡೋ ಬದಲು ಅದೇ ಒಂದು ವರ್ಟಿಕಲ್ ಮೇಲೆ ಹೋದಾಗ 3-4 meter ನಾವು ಮೇಲೆ ಹೋಗ್ತೀವಿ. ಅಂತಂದರೆ 1000 square meter ಪಾಲಿ ಹೌಸಲ್ಲಿ ಈಗ ಇದೇ ಸಿಸ್ಟಮ್ನ ನಾವು ಅಡಾಪ್ಟ್ ಮಾಡಿದ್ದಾದರೆ 4000 square meter ನಾವು ಯೂಸ್ ಮಾಡ್ಕೋಬೇಕಾಗಿದೆ. ಇದು ವರ್ಟಿಕಲ್ ಸಿಸ್ಟಮ್ ಅಂತ ಹೇಳ್ತಾರೆ. ಮತ್ತು ಇದರಲ್ಲಿ ಈಗ ಇನ್ನೊಂದು ಅಂತಂತಂದರೆ, ನೀರು ಭಾಳ 80% ಉಳಿತಾಯ ಆಗುತ್ತೆ. ಈಗ ನಾವು ಬೇರೆ ಒಂದು ಸಿಸ್ಟಮಲ್ಲಿ ಇಷ್ಟು ಸೊಪ್ಪು ಬೆಳಿಬೇಕಂತಂತಂದರೆ 100 liter ಬೇಕಾಗಿರುವಂಥ ಒಂದು ಪ್ರದೇಶದಲ್ಲಿ ನಮಗೆ ಬರೀ ಒಂದು 20 liter ನೀರಲ್ಲಿ ನಾವು ಇದರಲ್ಲಿ ನಾವು ಬೆಳಿಬೋದಾಗಿದೆ. ಯಾಕೆ ಅಂತಂದರೆ ಇದು ಇದನ್ನ ವಿಕ್ ಅಂತ ಹೇಳ್ತೀವಿ. ಅಂತಂದರೆ ಕೆಪ್ಲರಿ ಫೋರ್ಸಲ್ಲಿ ಇದು ಸಾಕಷ್ಟು ಪೇಟೆಂಟ್ಸ್ ಆಗಿದೆ, ಎಲ್ಲ ಕಡೆ ಪೇಟೆಂಟ್ಸ್ ಆಗಿದೆ ಈಗ. ಬಟ್ ಇದೇನಾಗಂತಂದರೆ ಈಗ ಕಮರ್ಷಿಯಲ್ ಆಗಿ ಈಗ ಹಲವಾರು ಕಂಪನಿಗಳು ಇದನ್ನ ಮಾಡ್ತಾ ಇದ್ದಾರೆ. ಇದರದ್ದು ಒಂದು ವಿಶೇಷತೆ ಅಂತಂತಂದರೆ, ನೀರು ತನ್ನಷ್ಟಕ್ಕೆ ತಾನೇ ಈ ಪೈಪಿನ ಮೂಲಕ ಕೆಳಗಡೆ ಹೋಗ್ತಾ ಇರ್ತದೆ. ಆಮೇಲೆ ನಾವು ಮೀಡಿಯಾ ಹಾಕಿರ್ತೀವಿ, ಕೋಕೋಪಿಟ್ ಮೀಡಿಯಾ ಅಂತ, ಅದಕ್ಕೆ ಒಂದು ರಾಕ್ವುಲ್ ಅಂತ ಒಂದು ಬತ್ತಿ, ರಾಕ್ವುಲ್ನಿಂದ ಒಂದು ಬತ್ತಿ ಮಾಡಿರ್ತೀವಿ, ಅದು ತನ್ನಷ್ಟಕ್ಕೆ ತಾನೇ ನೀರು ಎಳ್ಕೊತಾ ಇರ್ತದೆ. ಅಂತಂದರೆ ನೀರು ಎಷ್ಟು ಬೇಕೋ ಅಷ್ಟು ಮಾತ್ರ ಈ ಗಿಡಗಳು ಎಳ್ಕೊಳ್ಳುತ್ತೆ, ಬೇರೆ ಟೈಮಲ್ಲಿ ಆ ನೀರು ಎಳ್ಕೊಳ್ಳೋದಿಲ್ಲ. ಸೊ ಅವಾಗೇನಾಗ್ತದೆ, ನಮಗೆ ನೀರಿಗೆ ಎಷ್ಟು ಮಾತ್ರ ನಾವು ಗಿಡಗಳು ಕೊಡ್ತಾ ಇರ್ತೀವಿ. ಮತ್ತು ಇನ್ನೊಂದು ಇದರಲ್ಲಿ ವಿಶೇಷತೆ ಏನಂತಂತಂದರೆ, ನಾವು ನೀರು ಮೇಲಿಂದ ಕೊಟ್ಟಾಗ ಒಳಗಡೆ ಈ ಒಂದು ಮೀಡಿಯಾದಲ್ಲಿ ಪೋರ್ಸ್ ಅಂತ ಇರುತ್ತೆ, ಅಂದರೆ ಗಾಳಿ ಆಡೋದಕ್ಕೆ ಒಂದು ಜಾಗ ಇರುತ್ತೆ ಆ ಬೇರುಗಳ ಸುತ್ತಮುತ್ತ. ನಾವು ಮೇಲಿಂದ ನೀರು ಹಾಕಿದಾಗ ಆ ಗಾಳಿ ಮೇಲೆ ಬಂದ್ಬಿಡುತ್ತೆ, ಅದರಿಂದ ಬೇರಿಗೆ ನಿಮಗೆ ಉಸಿರಾಟ ತೊಂದರೆ ಆಗ್ತದೆ. ಅದೇ ಈ ಸಿಸ್ಟಮಲ್ಲಿ ಇದು ಕೆಪ್ಲರಿ ಫೋರ್ಸ್ ಅಂತ ಒಂದು ಸಿಸ್ಟಮಲ್ಲಿ ವರ್ಕ್ ಆಗುತ್ತೆ. ಏನಂತಂದರೆ ನಾವು ಕೆಳಗಡೆಯಿಂದ ನೀರು ಕೊಟ್ಟಾಗ ಆ ಬತ್ತಿಯಿಂದ ನೀರು ಎಳ್ಕೊಂಡಾಗ ಅದು ಕೆಪ್ಲರಿ ಫೋರ್ಸ್ ಅಂದರೆ ಮೀಡಿಯಾದಿಂದ ಮೀಡಿಯಾ ಒಂದು 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 ಮೀಡಿಯಾವಿನ ಅಣುವಿನಿಂದ ಇನ್ನೊಂದು ಮೀಡಿಯಾದ ಅಣುವಿಗೆ ಒಂದಕ್ಕೊಂದು ಹೋಗ್ತಾ ಇರೋದ್ರಿಂದ ಆ ಗಾಳಿ ಏನಿರುತ್ತೆ ಅಲ್ಲೂ ಅದು ಅಲ್ಲೇ ಇರುತ್ತೆ, ಆ ಗಾಳಿ ಮೇಲೆ ಬರೋದಿಲ್ಲ. ಅದರಿಂದ ಈ ನಮ್ಮ ಈ ಬೇರೆಗಳಿಗೆ ಏನಿದೆ ಆ ಬೇರೆಗಳಿಗೆ ಉಸಿರಾಟ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇದು ಇದರಲ್ಲಿ ಒಂದು ಅತ್ಯವಶ್ಯಕವಾದ ಒಂದು ಮುಖ್ಯವಾದ ಅಂಶ. ಕಡಿಮೆ ಜಾಗದಲ್ಲಿ ಕೃಷಿ ಕೈಗೊಳ್ಳುವುದು, ನೀರಿನ ಸದ್ಬಳಕೆ, ಗಾಳಿಯಾಡುವಿಕೆ, ಕಳೆ ನಿರ್ವಹಣೆ, ಕಡಿಮೆ ಜಾಗದಲ್ಲೂ ಕೃಷಿ ಕೈಗೊಳ್ಳಬಹುದು, ಕೀಟ ರೋಗ ನಿಯಂತ್ರಣ, ಪೋಷಕಾಂಶಗಳ ಸಮರ್ಥ ನಿರ್ವಹಣೆ, ಹೀಗೆ ವಿವಿಧ ಅನುಕೂಲಗಳನ್ನು ಕಲ್ಪಿಸಿಕೊಡುತ್ತದೆ ಜಲಕೃಷಿ. ಪಾಲಿಹೌಸ್ನಲ್ಲಿ ಜಲಕೃಷಿಯನ್ನು ಕೈಗೊಳ್ಳುವುದು ಬಹು ಸಹಕಾರಿ ಎನ್ನುತ್ತಾರೆ ತಜ್ಞರು. ನಾವು ಯಾವ ಥರ ಮಾಡ್ಬೋದು ಅಂತಂತಂದರೆ, ಈಗ ನೀವೊಂದು 30-40 site ಮನೆ ಒಂದು ಛಾವಣಿ ಇದೆ ಅಂತಂತಂದ್ರೆ, ಈ 30-40 siteಅಲ್ಲಿ ಇಂಥದ್ದೊಂದು 30 ಬೇಕಾದರೆ ನಾವು ಇಟ್ಕೋಬೋದು. ಇಲ್ಲಾಂತಂದರೆ ನೀವು ಮನೆಗಾದರೆ 1 ಅಥವಾ 2 ಇಟ್ಕೊಂಡಿದ್ದೆ ಆದರೆ 1 ತಿಂಗಳಲ್ಲಿ ನಿಮಗೆ ಇದರಿಂದ ಒಂದು 20-30 kg ಸೊಪ್ಪು ಬರುತ್ತೆ.
ಅಂದ್ರೆ ಇದರಲ್ಲಿ 148 ಪಾರ್ಟ್ ಇದೆ ಆ 148 ಪಾರ್ಟ್ ಅಲ್ಲಿ ನೀವು ಈ ಎಲ್ಲಾ ಸೊಪ್ಪುಗಳ ಬೀಜನ ನಾವು ಹಾಕಿದೀವಿ ನೋಡಬಹುದು ನೀವು ಎಲ್ಲಾ ಸೊಪ್ಪಿನ ಬೀಜಗಳನ್ನು ನೀವು ಹಾಕಿದ್ದೆ ಆದ್ರೆ 20 ರಿಂದ 30 ದಿನಕ್ಕೆ ನೀವು ಸೊಪ್ಪು ತೆಗಿತಾ ಹೋಗಬಹುದು ಆಮೇಲೆ ಸೊಪ್ಪು ತೆಗೆದ ಮೇಲೆ ತಿರುಗಾ ನೀವು ಬೀಜ ಹಾಕಿದ್ರೆ ತಿರುಗಾ ನೀವು ಸೊಪ್ಪು ಬರ್ತಾ ಇರ್ತದೆ ಈ ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಇದರಲ್ಲಿ ಮಣ್ಣು ಮುಟ್ಟೋದು ಬೇಕಾಗಿಲ್ಲ ಯಾರನ್ನು ನೀರು ಹಾಕೋದು ಬೇಕಾಗಿಲ್ಲ ಮತ್ತೆ ಅದಕ್ಕೆ ಗೊಬ್ಬರ ಕೂಡ ನೀವು ಕೊಡೋದು ಬೇಕಾಗಿಲ್ಲ ಇದಕ್ಕೆ ಬೇರೆ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಅಂತ ಬರುತ್ತೆ ಅದೊಂದು ಡ್ರಮ್ ಇರುತ್ತೆ ಆ ಡ್ರಮ್ ಅಲ್ಲಿ ನೀವು ಆ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ವಾರಕ್ಕೆ ಒಂದು ಎರಡು ಸಲ ಹಾಕ್ಬಿಟ್ಟಿದ್ದೆ ಆದರೆ ನಿಮಗೆ ತನ್ನಷ್ಟಕ್ಕೆ ತಾನೇ ಆ ಗೊಬ್ಬರ ಮತ್ತು ನೀರಿನ ಜೊತೆ ಅದು ಹೋಗ್ತಾ ಇರ್ತದೆ ಗಿಡ ತನ್ನಷ್ಟಕ್ಕೆ ತಾನೇ ಬೆಳೀತಾ ಇರ್ತದೆ ತನಗೆ ಎಷ್ಟು ಬೇಕೋ ಅಷ್ಟು ಗೊಬ್ಬರ ಮಾತ್ರ ಹೇಳ್ಕೊಳುತ್ತೆ ಅದರಲ್ಲಿ ಇನ್ನೊಂದು ಅಂತಂದರೆ ಈಗ 100ರಲ್ಲಿ ನಮಗೆ 60% ಗೊಬ್ಬರ ನಮಗೆ ಸೇವ್ ಆಗುತ್ತೆ ಇದರಲ್ಲಿ ಅದು ಒಂದು 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 ದೊಡ್ಡ ವಿಶೇಷತೆ ಇದರಲ್ಲಿ ಸೊ ಎರಡು ಮೂರು ವಿಶೇಷತೆ ಅಂತಂದರೆ ಒಂದು ನೀರಿನ 80% ಅಷ್ಟು ನೀರಿನ ಸೇವ್ ಆಗುತ್ತೆ ಮತ್ತು 60% ಅಷ್ಟು ಗೊಬ್ಬರ ಸೇವ್ ಆಗುತ್ತೆ ಮೂರನೇದು ಆ ಕೆಪ್ಲರಿ ಫೋರ್ಸಿಂದ ನಮಗೆ ಗಾಳಿ ಬೇರಿಗೆ ಗಾಳಿ ಯಾವ ಥರ ಗಾಳಿ ಆಡಬೇಕು ಆ ಗಾಳಿ ಅಲ್ಲೇ ಇರುತ್ತೆ ಅದರಿಂದ ಬೇರುಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಇದು ನಾವು ಒಂದು ತಿಂಗಳಿಂದ ಹಾಕಿರುವಂಥ ಬೀಜ ಆಲ್ರೆಡಿ ನಾವು ಈಗ ಸುಮಾರು ಹಾರ್ವೆಸ್ಟ್ ಮಾಡಿದ್ದೀವಿ ಅದೇ ಥರ ನೀವು ಮತ್ತೆ ಹಾರ್ವೆಸ್ಟ್ ಮಾಡ್ತಾ ಇರ್ಬೋದು ಸೊ ಛಾವಣಿಗಳಲ್ಲಿ ಛಾವಣಿ ಮೇಲೆ ನೀವು ಇದು ಇಟ್ಕೊಂಡಿದ್ದೆ ಆದರೆ ಒಂದು ಫ್ಯಾಮಿಲಿಗೆ ಅವ್ರದೇ ಆದಂಥ ಒಂದು ಮನೆಗಾಗುವಷ್ಟು ಸೊಪ್ಪು ಇದರಲ್ಲಿ ತುಂಬ ಈಸಿಯಾಗಿ ನೀವು ಬೆಳ್ಕೋಬಹುದು ಮನೆಯ ತಾರಸಿಯಲ್ಲಿ ಪುಟ್ಟದಾಗಿ ಕೃಷಿ ಕೈಗೊಳ್ಳಲು ಜಲಕೃಷಿಯು ಅನುಕೂಲಕಾರಿಯಾದುದು ಅಲ್ಲದೆ ಕೃಷಿ ಮಾಹಿತಿ ಹಾಗೂ ಅಗತ್ಯ ಬೀಜಗಳ ಲಭ್ಯತೆಯ ಕುರಿತಾಗಿ ಆಸಕ್ತರು ತಜ್ಞರನ್ನು ಸಂಪರ್ಕಿಸಬಹುದಾಗಿದೆ ಜಲಕೃಷಿಯಲ್ಲಿ ಕಡಿಮೆ ಜಾಗದಲ್ಲಿ ಅಗತ್ಯವಿರುವಷ್ಟೇ ಪೋಷಕಾಂಶಗಳನ್ನು ಹಾಗೂ ನೀರನ್ನು ಪೂರೈಸಿ ಸಂಪೂರ್ಣ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ತಜ್ಞರ ಮಾತುಗಳಿವು ಈಗ ನೀವು ಕೇಳಬಹುದು ಇದು ನಾವು ಪಾಲಿ ಹೌಸ್ ಈ ತರ ಪಾಲಿ ಹೌಸ್ ಅಲ್ಲಿ ಹಾಕ್ಬೇಕಾ ಇಲ್ಲ ಬಿಸಿಲಲ್ಲಿ ಇಡಬಹುದಾ ಅಂತಂದ್ಬಿಟ್ಟು ಈಗ ಈ ಸಿಸ್ಟಮ್ ಏನಿದೆ ನೀವು ಪಾಲಿ ಹೌಸಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಯಾಕೆಂತಂದರೆ ಈಗ ನಾವು ಆ ಗೊಬ್ಬರ ಏನು ಕೊಟ್ಟಿರ್ತೀವಿ ನಾವು ಈ ಮೀಡಿಯಾಗೆ ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಈ ಗೊಬ್ಬರ ಹಾಕೋವಾಗ ಆ ಮೀಡಿಯಾಗೆ ಅಷ್ಟೇ ಬರುತ್ತೆ ಈಗ ನೀವು ಬಿಸಿಲಲ್ಲಿ ಇಟ್ಟಿದ್ದೆ ಆದರೆ ನೀವು ಪಾಲಿ ಹೌಸ್ ಇಟ್ಟಿದ್ದೆ ಆದರೆ ಕೂಡ ಚೆನ್ನಾಗಿ ಬರುತ್ತೆ ಆದರೆ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಮೀಡಿಯಾ ತುಂಬ ತೇವ ಆಗೋ ಚಾನ್ಸಸ್ ಇರುತ್ತೆ ಆ ಮಳೆಗಾಲದಲ್ಲಿ ತುಂಬ ಸ್ವಲ್ಪ ತೇವ ಆದಾಗ ನಿಮಗೆ ಬೇರುಗಳು ಹೊಳೆಯೋ ಒಂದು ಇದರಲ್ಲಿ ಬರ್ಬೋದು ಅದರಿಂದ ಇದಕ್ಕೆ ಒಂದು ಚಿಕ್ಕದೊಂದು ಮೇಲೆ ಒಂದು ಪಾಲಿ ಹೌಸ್ ಶೀಟ್ ನಿಮಗೆ ಒಂದು ಸ್ಕ್ವೇರ್ ಮೀಟ್ರಿಗೆ ನಿಮಗೊಂದು 1000 ರಿಂದ 1200 ರೂಪಾಯಿ ಖರ್ಚಾಗ್ಬೋದು ಸ ಒಂದು ಚಿಕ್ಕದೊಂದು ಛಾವಣಿ ಮೇಲೆ ಒಂದು ಸ್ಕ್ವೇರ್ ಮೀಟ್ರ್ ಒಂದು 10 ಸ್ಕ್ವೇರ್ ಮೀಟ್ರಲ್ಲಿ ಹಾಕ್ಕೊಂಡು ಈ ಥರದ್ದು ಒಂದು 3 ಇಟ್ಕೋಬೋದು ನೀವು 10 ಸ್ಕ್ವೇರ್ ಮೀಟ್ರ್ ಪಾಲಿ ಹೌಸ್ 10 ಸ್ಕ್ವೇರ್ ಮೀಟ್ರಿಗೆ ನಿಮಗೊಂದು 1000 ರೂಪಾಯಿ ಖರ್ಚಾಗುತ್ತೆ ಮೇಲೆ ಹಾಕೋದಕ್ಕೆ ಈಗ ನಿಮ್ಮಲ್ಲಿ ಆಲ್ರೆಡಿ ಟೆರೇಸ್ ಗಾರ್ಡನಲ್ಲಿ ನೀವು ಸಾಕಷ್ಟು ಜನ ನಾನು ನೋಡಿರೋದು ಶೀಟ್ ಹಾಕ್ಸ್ಕೊಂಡಿರ್ತಾರೆ ಶೇಡ್ ನೆಟ್ ಹಾಕ್ಸ್ಕೊಂಡಿರ್ತಾರೆ ಶೀಟ್ ಹಾಕ್ಸ್ಕೊಂಡಿರ್ತಾರೆ ಅಂಥವರು ಇದು ಒಂದು ಒಂದು ಈ ಎಕ್ವಿಪ್ಮೆಂಟ್ ಏನಿದೆ ಇದನ್ನ ವಿಕ್ ಎಕ್ವಿಪ್ಮೆಂಟ್ ಅಂತ ಹೇಳ್ತಾರೆ ವಿಕ್ ಹೈಡ್ರೋಫೋನಿಕ್ಸ್ ಅಂತಾರೆ ಇಂಥದ್ದೊಂದು ಎಕ್ವಿಪ್ಮೆಂಟ್ ತೊಗೊಂಬಿಟ್ಟು ನಿಮಗೆ ಕೋಕೋಪೀಟು ಮತ್ತು ನೀವು ಇದರಿಂದ ತೊಗೊಂಡಿದ್ದಾದರೆ ಕೋಕೋಪೀಟ್ ಮಾತ್ರ ತೊಗೋಬೇಕು ಆಮೇಲೆ ಬೀಜ ಕೂಡ ನೀವೀಗ ನಮ್ಮ IHR ವೆಬ್ಸೈಟಲ್ಲಿ ಹೋದರೆ ಬೀಜ ಕೂಡ ಇದಕ್ಕೆ ಆಗುವ ಬೇಕಾಗಿರೋಂಥ ಬೀಜ ಎಲ್ಲ ಬೀಜಗಳು ನೀವು ಆನ್ಲೈನ್ ಮೂಲಕ ಬೇಕಾದರೂ ತರಿಸ್ಕೋಬೋದು ಇದರಲ್ಲಿ ಈಗ ನೀವು ನಮ್ಮ ವೆಬ್ಸೈಟ್ www.IHR.resin.al ಹೋದರೆ ನೀವು ಎಲ್ಲ ಬೀಜಗಳು ನಮ್ಮಲ್ಲಿ ಆನ್ಲೈನಲ್ಲಿ ಸಿಗುತ್ತೆ ಆ ಎಲ್ಲ ಬೀಜಗಳನ್ನ ನೀವು ತರಿಸ್ಕೊಂಡು ನೀವು ಮಾಡ್ಬೋದು ಈಗ ಇದು ನೀರು ನೀವು ಒಂದು ಚಿಕ್ಕದೊಂದು ಮೋಟ್ರ್ ಇದೆ ಅದು ಏನಂತಂತಂದರೆ ಬರೀ 10 ವ್ಯಾಟ್ಸ್ ಅಷ್ಟೇ ಈಗ ನೀವು 10 ವ್ಯಾಟ್ ನೀರು ಇದು ಏನು ಒಂದು ಬಲ್ಬ್ ಉಪಯೋಗಿಸೋ ಅಷ್ಟು ಕರೆಂಟ್ ಮಾತ್ರ ಉಪಯೋಗಿಸುತ್ತೆ ಆದರೆ ನೀವು ಬೆಳಗ್ಗೆ ನೀವೊಂದು 3 to 3 hours ನೀವು ಯೂಸ್ ಮಾಡಿದ್ರೆ ಸಾಕು ಆಮೇಲೆ ನೀವು ಆ ಪಂಪ್ ಆಫ್ ಮಾಡಿಬಿಡ್ಬೋದು ಏನು ಕಂಟಿನ್ಯೂಸ್ ಆಗಿ 24 hours ರನ್ ಮಾಡಬೇಕಾಗಿಲ್ಲ ಯಾಕೆಂತಂದರೆ ಮೀಡಿಯಾ ವೆಟ್ಟಾಗಿರುತ್ತೆ ಮೀಡಿಯಾ ವೆಟ್ಟಾಗಿದೆ ಅಂದರೆ ಒಂದು 3 hours ನೀವು ಆನ್ ಮಾಡಿದ್ರೆ ಮೀಡಿಯಾ ವೆಟ್ಟಾದ ಮೇಲೆ ನೀವು ಆಫ್ ಮಾಡಿಬಿಡ್ಬೋದು ಇದು ಕಂಟಿನ್ಯೂಸ್ ಆಗಿ ನೀವು ನಾವು ಬೇರೆ ಸಿಸ್ಟಮ್ಸಲ್ಲಿ ಈಗ ಬೇರೆ ಸಿಸ್ಟಮ್ಸ್ ಇದೆ ಡ್ರಿಪ್ ಫ್ಲೋ ಟೆಕ್ನಿಕ್ ಅಂತ ಇದೆ NFT ಟೆಕ್ನಿಕ್ ಅಂತ ಇದೆ ಅದರಲ್ಲಿ ಏನಂತಂದರೆ ನೀವು ಕಂಟಿನ್ಯೂಸ್ ಆಗಿ ಮಿಷಿನ್ ಆನ್ ಮಾಡಬೇಕಾಗತ್ತೆ ಆದರೆ ಇದರಲ್ಲಿ ಆ ಥರ ಏನು ನೀವು ಯಾವಾಗಲೂ ಆನ್ ಇಡಬೇಕು ಅಂತ ಇಲ್ಲ ಒಂದು 3 hours ವರ್ಷ ದಿನಕ್ಕೆ ಒಂದು 3 hours ನೀವು ಆನ್ ಮಾಡಿಕೊಂಡ್ರೆ ಸಾಕು ನಿಮಗೆ ಎಲ್ಲನೂ ಒಂದು 30 ವ್ಯಾಟ್ ಬಲ್ಬ್ ಯೂಸ್ ಮಾಡೋಷ್ಟು ಕರೆಂಟು 3 hours ಯೂಸ್ ಆಗುತ್ತೆ ಅದರಿಂದ ಒಂದರಿಂದ 1 ರೂಪಾಯಿಂದ ಒಂದು 1.5 ರೂಪಾಯಿ ನಿಮ್ಗೆ ಖರ್ಚು ಬರ್ಬೋದು ಅಷ್ಟೇ ನೀವು ಹೀಗೆ ಕೃಷಿ ಆಸಕ್ತರು ಹಾಗೂ ರೈತ ಬಾಂಧವರಿಗೆ ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಇಳುವರಿಯನ್ನು ಹಾಗೂ ಹೆಚ್ಚು ಆದಾಯವನ್ನು ಗಳಿಸಲು ಜಲಕೃಷಿಯು ಪೂರಕವಾಗಿದೆ ಹಾವೇರಿ
ಜಿಲ್ಲೆಯ ದೇವಗಿರಿ ತಾಲೂಕಿನ ಪ್ರಗತಿಪರ ಕೃಷಿಕರಾದ ಪ್ರಕಾಶ್ ಮಲ್ಲಪ್ಪ ತೋಟದ್ ತಮ್ಮ 12 ಎಕರೆ ಜಮೀನಿನಲ್ಲಿ ಪ್ರಮುಖವಾಗಿ ಸೂರ್ಯಕಾಂತಿ ಬೆಳೆಯೊಂದಿಗೆ ಗೋವಿನ ಜೋಳ, ಸೋಯಾಬೀನ್, ಹತ್ತಿಯಂತಹ ವಿವಿಧ ಬೆಳೆಗಳನ್ನು ಬೆಳೆದಿದ್ದಾರೆ. ಇಂದು ನಮ್ಮೊಂದಿಗೆ ಸೂರ್ಯಕಾಂತಿ ಕೃಷಿಯಲ್ಲಿನ ತಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಪ್ರಕಾಶ್ ಮಲ್ಲಪ್ಪ ತೋಟದ್ ಅವರು ತಮ್ಮ 8 ಎಕರೆ ಜಮೀನಿನಲ್ಲಿ ಸೂರ್ಯಕಾಂತಿ ಬೆಳೆ ಬೆಳೆಯುತ್ತಿದ್ದಾರೆ. ಭೂಮಿ ಸಿದ್ಧತೆಯ ಬಳಿಕ ಸೂಕ್ತ ಅಂತರದಲ್ಲಿ ಬೀಜಗಳನ್ನು ಬಿತ್ತನೆ ಮಾಡಿದ್ದಾರೆ. ಶಿಫಾರಿತ ಪ್ರಮಾಣದಲ್ಲಿ ಅಗತ್ಯ ಪೋಷಕಾಂಶಗಳೊಂದಿಗೆ ಕೊಟ್ಟಿಗೆ ಗೊಬ್ಬರವನ್ನು ಒದಗಿಸುತ್ತಿದ್ದಾರೆ. ಈ ಎಲ್ಲದರ ಬಗ್ಗೆ ಪ್ರಕಾಶ್ ಮಲ್ಲಪ್ಪ ತೋಟದ್ ಅವರು ಹೇಳುವುದು ಹೀಗೆ. ನಾವು ಸರ ಸೌರಕಾಂತಿ ಬೆಳಿತೀವಿ, ಗೋವಿನ ಜೋಳ ಬೆಳಿತೀವಿ, ಸೋಯಾಬೀನು, ಹತ್ತಿ, ಗೋವಿನ ಜೋಳ ಇಂಥ ಎಲ್ಲ ಕಾಪೇಲೆಗಳನ್ನು ಎಲ್ಲ ಥರದ ಕಾಪೇಲೆಗಳನ್ನು ಬೆಳಿತಿರ್ತೀವಿ. ಈಗ ಪ್ರಕೃತಿ ಮಳೆ ಜಾಸ್ತಿ ಆಗೋದ್ರಿಂದ ಕಾಪೇಲೆ ಬೆಳೆಯೋದ್ರೊಳಗೆ ಕ್ರಿಮಿಗಳನ್ನು ಭಾಳ ಆಗೋದ್ರಿಂದ ಕಾಪೇಲೆಯನ್ನು ಬಿಟ್ಟಿರ್ತೀವಿ. ಈ ಸೂರ್ಯಕಾಂತಿ, ಗೋವಿನ ಜೋಳ, ಸೋಯಾಬೀನು, ಹತ್ತಿ, ಗೋವಿನ ಜೋಳ ಇವನ್ನೆಲ್ಲ ಕ್ರಾಪನ್ನು ಮಾಡ್ಕೊಂಡು ಎಲ್ಲವೂ ಬೆಳೀತಾ ಉಂಟು. ಸೂರ್ಯಕಾಂತಿ ಒಂದು 8 ಎಕರೆ ಒಳಗೆ ಹಾಕೀವಿ. 8 ಎಕರೆ ಒಳಗೆ ಧನಲಕ್ಷ್ಮಿ ಅಂತಂತಂದು ಡೂಮ್ ಕಂಪ್ನಿದೊಂದು ಅದನ್ನು ಒಂದು 6 ಪ್ಯಾಕೆಟ್ ಹಾಕಿದ್ದೀವಿ. ಆಮೇಲೆ ಒಂದು ಉಳಿದದ್ದು ಇಕೋ 51 ಅಂತ ಅದನ್ನು ಹಾಕಿದ್ದೀವಿ ಸರ್. ಅದನ್ನು ಒಂದು 4 ಎಕರೆಗೆ ಹಾಕಿದ್ದೀವಿ. ಎಲ್ಲ ಕ್ರಾಪು ಚೆನ್ನಾಗದ ಸರ್. ಈಗ ನಾವು ಭೂಮಿ ಸಿದ್ಧತೆ ಅಂದರೆ ಸರ್ ಗೋವಿನ ಜೋಳ ನಾವು ಹಾಕಿದ್ವಿ, ಚಿಲ್ಲಿ ಅಂತಲೂ ಹಾಕಿದ್ವಿ. ಅವನ್ನೆಲ್ಲ ಕಟಾವು ಮಾಡ್ಕೊಂಡ್ವಿ. ಕಟಾವು ಮಾಡ್ಕೊಂಡು ಆ ಭೂಮಿಯನ್ನು ಟ್ಯಾಕ್ಟರ್ ಮತ್ತು ಎತ್ತಿನಿಂದ ವ್ಯವಸಾಯಗಳನ್ನು ಭೂಮಿ ಮೆತ್ತನೆ ಮಾಡಿಕೊಂಡು ನಾವು ಓಡು ಕಟ್ಕೊಂಡು ಬೀಜಗಳನ್ನು ಆಳಚ್ಚಿ ಊರಿಸ್ತಾ ಬೀಜಗಳನ್ನು ಬಿತ್ತನೆ ಮಾಡಿದ್ವಿ ಸರ್. ಎಕರೆಗೆ 50 ಕೆಜಿ ಅಂತ ಡಿ ಎ ಪಿ ಗೊಬ್ಬರ ಹಾಕಿದ್ವಿ ಸರ್. 25 ಕೆಜಿಯಿಂದ ಪೊಟ್ಯಾಸ್ ಹಾಕಿದ್ವಿ. ಅಂದರೆ 1 ಎಕರೆಗೂ 75 ಕೆಜಿ ಬಿತ್ತು. ಅದರಂತೆ ನಾವು ಮಾಡಿದ್ವಿ. ಮತ್ತೆ ನೆಕ್ಸ್ಟ್ ನಾವು 25 ನಂತರ ಮತ್ತೆ ನಾವು 10, 26 ಮತ್ತು ಪೊಟ್ಯಾಸನ್ನು ಕರೆತಾ ಹೋಗ್ತಾ ಇರ್ತೀವಿ ಸರ್. ನಮ್ಮದು ವೈರಸ್ ಅಂತ ಅಂತಂದು ಎಲ್ಲಿ ಜಂಗ ರೋಗ ಅಂತ ಬಂದಿತ್ತು. ಇದು ಜಂಗ ರೋಗ ಬಂದಿರೋದ್ರಿಂದ ಅದಕ್ಕೆ ಪೂರಿಪುರಿ ಪಾಲ್ಸ್ ಅಂತ ಹೊಡಿ ಅಂತಂದರು. ಅದನ್ನು ನಾವು ಮಾಹಿತಿ ಕೇಳಿದಾಗ ಅದನ್ನು ಹೊಡಿಪ ಬರ್ತದೆ, ಕಂಟ್ರೋಲ್ ಆಗೈತಿ ಎಲ್ಲ ಅಂತ ಚೆನ್ನಾಗಿ ಹೇಳಿದರು. ಹೇಳೋದ್ರಿಂದ ಅದನ್ನು ತಂದು ಹೊಡೆದ್ವಿ. ಅದು ಏಕದಮ್ ಕಂಟ್ರೋಲಿಗೆ ಬಂತು. 25-30 ml ಹಾಕಂದ್ರು ಪ್ರತಿ ಕ್ಯಾನಿಗೂ 25-30 ml ಎಕ್ಕಂತ ಹೊಡ್ಕೊಂತ ಬಂದ್ವಿ. ಆ ರೋಗ ಎಲ್ಲ ಹರಿದು ಎಲ್ಲ ಕ್ರಿಮಿ ಸತ್ತು ಸರ್. ನೀರು ಹಾಸೋದ್ರಿಂದ ಈ ವರ್ಷ ಮಳೆ ಜಾಸ್ತಿ ಆಗಿದ್ರಿಂದ ನೀರಿನ ಅನುಕೂಲತೆ ಬಹಳ ಕಮ್ಮಿ ಮಾಡ್ಕೊಂಡಿವಿ. ಮಳೆಯ ಕ್ರಾಪ್ ಮಳೆಗೆ ಬಂದ್ಬಿಟ್ಟಂಗಾಗೈತೆ ಹೆಚ್ಚು ಕಡಿಮೆ. ಕೀಟನಾಶಕ ಅಂದ್ರೆ ಅದು ಹೋದ್ ಸರ. ಈ ಕಳೆ ನಾವ್ ಏನ್ ಮಾಡ್ತೀವಿ ಸರ್, ಕಳೆನಾಶಕ ಜಾಸ್ತಿ ಸಿಂಪಡಣೆ ಮಾಡಬಾರ್ದು ಅಂತಂದ್ರು ಆಳ ಹಚ್ಚಿ ಕಳೆ ತೆಗಿಸ್ಕೊಂತವಿ. ಬಿತ್ತಿದ ಸೂರ್ಯಕಾಂತಿ, ಒದಗಿಸಿದ ಪೋಷಕಾಂಶಗಳು, ಪಡೆದ ಇಳುವರಿ ಪ್ರಮಾಣ, ಈ ಎಲ್ಲವುಗಳ ಬಗ್ಗೆ ಪ್ರಕಾಶ್ ಮಲ್ಲಪ್ಪ ತೋಟದ್ ಅವರ ಮಾತುಗಳಿವು. ಪಾಲಕ ರೈತ ಉನ್ನತಿ ಕೇಂದ್ರ ಅಂತಂದು ಹಾವೇರಿ ಒಳಗೆ ಒಂದು ಆಫೀಸ್ ಆಗಿದೆ. ಆ ಆಫೀಸ್ನೊಳಗೆ ಹೋಗಿ ನಾವು ಅವ್ರ ಸಿಬ್ಬಂದಿ ವರ್ಗದರನ್ನು ನಾವು ಕೇಳ್ತೀವಿ. ಕೇಳೋದ್ರಿಂದ ಅವರು ಸರಿಯಾದಂಥ ಮಾಹಿತಿಯನ್ನು ಈ ಟೈಮಿಗೆ ಇಷ್ಟು ಗೊಬ್ಬರ ಕಟ್ಟಿ ಬಿತ್ತನೆ ಮಾಡಿ ಇಷ್ಟು ಗೊಬ್ಬರ ಹಾಕ್ರಿ ಅಂತಂತಂದು ಹೇಳ್ತಾರೆ. ನಾವು ಪ್ರಶ್ನೆ ಮೊದಲು ಅವಾಗ ನಮಗೇನು ಮಾಹಿತಿ ಇಲ್ಲದೆ ಇರೋ ಕಾರಣದಿಂದ ನಾವೇನು ಮಾಡ್ತೀವಿ, ಎಕರೆಗೆ 2 ಚೀಲ 3 ಚೀಲ ಹಿಂಗೆ ಜಾಸ್ತಿ ಮಾಡ್ಕೊಂತ ಹೋಗಿದ್ವಿ. ಖರ್ಚಿನ ಮಕ್ಕ ಜಾಸ್ತಿ ಹಾಕ್ಯಂತ ಹೋಗಿತ್ತು. ಈಗ ಏನಾಗ್ಬಿಡುತ್ತೆ ಅಂದ್ರೆ ನಾವು ಉನ್ನತಿ ಪಾಲಕ ರೈತ ಕೇಂದ್ರಕ್ಕೆ ನಾವು ಹೋಗಿ ಅವ್ರ ಮಾಹಿತಿ ಕೇಳ್ಕೊಂಡಾಗ ಅವರು ಇಷ್ಟಿಷ್ಟೇ ಪ್ರಮಾಣದೊಳಗೆ ನೀವು ಗೊಬ್ಬರ ಕಟ್ಟ್ರಿ, ಆ ಗೊಬ್ಬರ ಕಟ್ಟೋದ್ರಿಂದ ನಿಮ್ಮ ಕ್ರಾಪ್ ಒಳ್ಳೆ ಬರ್ತೈತಿ ಅನ್ನೋದ್ರಿಂದ ಅವ್ರ ಮಾಹಿತಿಯಿಂದ ನಾವು ಕ್ರಾಪ್ ಒಳ್ಳೆ ಚೆನ್ನಾಗಿ ಬರ್ತೀವಿ. ಈಡು ಚೆನ್ನಾಗಿ ಆಗ್ತಾ ಇದೀಗ ಒಳ್ಳೆ ನಮ್ಗೆ ರೈತ ಪಾಲಕ ರೈತ ಉನ್ನತಿ ಕೇಂದ್ರ ನಮ್ಗೆ ಚಲೋ ಚೆನ್ನಾಗಿ ಆಗೈತಿ. ಅದರಿಂದ ನಮ್ಗೆ ಲಾಭನೇ ಆಗೈತಿ. ಇವಾಗ ಅವಾಗ ಏನಾಕಿತ್ತು ಸರ, ನಾವು ಇಲ್ಲೊಂದು ಅಂಗಡಿಗೆ ಹೋಗ್ಬೇಕು, ಇಲ್ಲೊಂದು ಅಂಗಡಿಗೆ ಹೋಗ್ಬೇಕು, ಅವ್ರನ್ನ ಕೇಳ್ಬೇಕು, ಇವ್ನ ಕೇಳ್ಬೇಕು ಅನ್ನೋಂಥದ್ದು ಪರಿಸ್ಥಿತಿ ಒಳಗಿತ್ತು. ಹೊಳ್ಳಿ ಬೀಜನೂ ಕೊಡ್ತಾರೆ, ಎಣ್ಣೆನೂ ಕೊಡ್ತಾರೆ, ಮತ್ತು ಎಲ್ಲ ಥರದ್ದು ನಮ್ಗೆ ತಡ್ಪತ್ರಿ ಅಥವಾ ಎಲ್ಲ ರೈತರಿಗೆ ಸಂಕರಣೆಗಳೇನು ಏನೇನು ಬೇಕು ಎಲ್ಲವನ್ನು ಕೊಡ್ತಾರೆ. ಮತ್ತು ಹೊಳ್ಳಿ ಪ್ರೊಡಕ್ಷನ್ ಅವ್ರದೇ ಸರ್. ಸೂರ್ಯಕಾಂತಿ ಆಗಲಿ, ಇವ್ನು ಗೋವಿನ ಜೋಳ ಆಗಲಿ, ಜೋಳ ಆಗಲಿ, ಎಲ್ಲದನ್ನು ಸೋಯಾಬೀನ್ ಇವತ್ತು ಅವರೇ ನಮ್ಮನ್ನು ಬಂದು ಪರ್ಚೇಸ್ ಮಾಡಿಸ್ಕೊಂಡು ಇಂಥ ಒಂದು ರೇಟ್ ಐತಿ, ನಿಮ್ಗೆ ಈ ರೇಟ್ ಹಚ್ಚಿಕೊಡ್ತೀವಿ, ನಿಮ್ಗೆ ಚಲೋ ಆಕೈತಿ ಅಂತೇಳಿ. ಆಮೇಲೆ ಮತ್ತು ಕಾಟಾದೊಳಗೆ 1 ಕೆಜಿ ಕ್ವಿಂಟಲಿಗೆ 1 ಕೆಜಿ ಅಷ್ಟೇ ಸೂಟ್ ಅನ್ನಂಗೆ ತಗೊಂಡು ನಮ್ಗೆ ಪೇಮೆಂಟು ಒಳ್ಳೆ ಚೆನ್ನಾಗಿ ಬೇಗನ ಕೊಡ್ತಾ ಇದ್ದಾರೆ ಸರ್. ಸರ್ ಒಬ್ಬೊಬ್ಬ ರೈತರು ಮಾಲು ಏನಿರ್ತವೆ ಒಂದು ಸ್ವಲ್ಪ ಹೊಲಸು ಇರ್ತವ್ರಿಂದ 2 ಕೆಜಿ 2.5 ಕೆಜಿ ಮಟನ ಚಿಕ್ಕಂತಾರೆ ಸರ್. ಇವ್ರು ರೈತರ ಒಂದು ಪಾಲಕ ಉನ್ನತಿ ಕೇಂದ್ರದೊಳಗೆ ಇವರೇನಂತ ಕ್ವಿಂಟಲ್ ಬೇವರೇಜ್ 1 ಕೆಜಿ ಕಟ್ ಮಾಡ್ತಾರೆ ಸರ್. ಬಿಟ್ಟರೆ ಮತ್ತೆ ಯಾವುದೇ ಥರದ್ದು ಒಂದು ಕಟ್ ಇಲ್ಲ ಸರ್. ನಾವು ಬೇರೆ ಕಡೆ ಹೋದಾಗೆಲ್ಲ ಒಂದೊಂದು ಇವತ್ತು 1050 ಇರ್ತಕ್ಕಂಥ ರೇಟ್ ಇರ್ತವೆ, ಅವನ್ನೆಲ್ಲ 1200-1300 ರೂಪಾಯಿ ಹಚ್ಚಿರ್ತಾರೆ. ಇವತ್ತು ನಾವು ರೈತ ಉನ್ನತಿ ಕೇಂದ್ರಕ್ಕೆ ಹೋದಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ 1050 ರೂಪಾಯಿ ರೀಸನೇಬಲ್ ರೇಟ್ ಹಚ್ಚಿಕೊಟ್ಟು ರೈತರಿಗೆ ಒಂದು 150 ರೂಪಾಯಿ ನಮಗೆ ಬಿಟ್ಟರೆ ಅದೇ ದೊಡ್ಡದಲ್ಲ. ಹಾಗಾಗಿ ನಮಗೆಲ್ಲ ಒಳ್ಳೆ ರೀಸನೇಬಲ್ ರೇಟ್ ಹಾಕಿ ನಾವು ರೈತ ಉನ್ನತಿ ಪಾಲಕರ ಕೇಂದ್ರದೊಳಗೆ ನಾವು ತಗೊಂತೇವೆ ಸರ್. ಮಾರುಕಟ್ಟೆ ಬೆಲೆಗೂ ಅದಕ್ಕೂ ವ್ಯತ್ಯಾಸ ಮಾಡಿ ನೋಡಿ ಸರ್. ಇವತ್ತು ಒಳ್ಳೆ ಒಂದು ಅಲ್ಲಿ 50-100 ರೂಪಾಯಿ ಇನ್ನೂ ಕಮ್ಮಿ ಕೇಳಿದರೆ ಇವ್ರನ್ನ 50-100 ರೂಪಾಯಿ ನಮಗೆ ಜಾಸ್ತಿ ಹಚ್ಚಿಕೊಟ್ಟು ನಮ್ಮನ್ನು
ಬೆಳೆಸಿ ಕೊಟ್ಟ ಸರ್. ಕೃಷಿ ಚಟುವಟಿಕೆ ಅಂದರೆ ನಮಗೆ ಮೂಲವಾದಂಥ ಕೃಷಿ ಚಟುವಟಿಕೆನ ಹವ್ಯಾಸ ಭಾಳ ಇತ್ತು. ನಾವು ಕಂತಾನೆ ಮಾಡಬೇಕು, ನಾವು ಮುಂದೆ ಹೋಗಬಾರ್ದು, ನಮ್ಮದು ಬಹು ಕುಟುಂಬ ಇರೋದ್ರಿಂದ ನಮಗೆ ವ್ಯವಸಾಯನ ಚೆನ್ನಾಗಿ ಅನ್ನಿಸ್ತು, ನಾವು ವ್ಯವಸಾಯದೊಳಗೆ ನಾವು ಮುಂದುವರಿಬೇಕು ಅಂತಂದು ವ್ಯವಸಾಯಕ್ಕೆ ಬಂದು ಸರ. ಸರ್ ನಮಗೆ ವ್ಯವಸಾಯದಿಂದ ನಮ್ಗೆ ಯಾವತ್ತೂ ನಮ್ಗೆ ನಷ್ಟ ಅಂತ ಆಗಿಲ್ಲ. ಈ ಪ್ರಕೃತಿ ನಿಮ್ಮ ಮಳೆ ಜಾಸ್ತಿ ಆಗೋದ್ರಿಂದ ಏನಾದರೂ ಒಂದು ಇದು ಆಗಿ ನಾಶ ಆಗ್ತವೆ, ಅವತ್ತಿನ ಟೈಮ್ನೊಳಗೆ ರೈತನಿಗೆ ಕಷ್ಟ ಆಗುತ್ತೆ, ಬೆಳೆ ಸರಿಯಾಗಿ ಬರಲಿಲ್ಲ ಅಂದಾಗ. ಈ ಉಳಿದ ಟೈಮ್ನಾಗೆಲ್ಲ ಚೆನ್ನಾಗಿ ಬಂದಿರ್ತಾವೆ ಸರ್, ಎಲ್ಲ ಚೆನ್ನಾಗಿ ಕಮಿಟಿಗಳನ್ನ ಎಲ್ಲ ಮಾಡ್ಕೊಂಡು ನಾವು ಒಳ್ಳೆ ಒಂದು ಶಿಸ್ತಿನಿಂದ ಚೆಂದಾಗಿ ಅದ ಸರ್. ಇವಾಗ ನಮ್ಗೇನಾಗ್ಬಿಟ್ಟಿದ್ ಸರ್ ಅಂತಂದ್ರೆ ಬೇರೆ ಕಡೆ ಹೋಗ್ತಿದ್ವಿ, ಏನಪ್ಪ ಒಂದು ಗೊಂಜಾಳ ಪ್ಯಾಕೆಟ್ ತಗೋಬೇಕು, ಒಂದು ಸರ್ಕಾರಿ ಗೊಬ್ಬರ ತಗೋಬೇಕು ಅಂತ ಹೋದಾಗ ಅವ್ರು ಹೇಳಷ್ಟಕ್ಕೆ ನಾವು ತಗೊಂಬರ್ಬೇಕಾಗಿತ್ತು. ಅದನ್ನ ಬಿಟ್ಟರೆ ಅವ್ರನ್ನು ಕಮ್ಮಿ ಮಾಡಿಕೊಡು ಅಂತ ಕೇಳಿದ್ರೆ ಬರೋದಲ್ಲಪ್ಪ ಬೇಕಂತ ತಗೊಂಡೋಗು ಅನ್ನಂತ ಒಂದು ಇನ್ಫಾರ್ಮೇಶನ್ ಮಾಡ್ತಿದ್ರು. ನಮ್ಗೆ ರೈತರು ಅಂದಾಗ ಮತ್ತೆ ನಮ್ಗೆ ಬೇಕೇ ಬೇಕು, ಹೊಲಕ್ಕೆ ಬಿತ್ತನೆ ಮಾಡಕ್ ಬೇಕು, ಸೋಯಿಂಗಿಗೆ ಪೀಕಿಗೆ ನಾವು ಗೊಬ್ಬರ ಹಾಕಲೇಬೇಕಂದಾಗ ಅವ್ರು ಎಷ್ಟು ಹೇಳ್ತಾರೆ ಅದೇ ರೇಟ್ಗೆ ನಾವು ತಗೊಂಡು ಬರ್ತಿದ್ವಿ. ರೈತರು ಆ ಕೇಂದ್ರಕ್ಕೆ ಹೋದ್ರೆ ಭಾಳ ಆತ್ಮೀಯತೆಯಿಂದ ಇವ್ರು ನಮ್ಮರು ಅನ್ನೋವಂಥ ಗೌರವದಿಂದ ನಮ್ಮನ್ನು ಕರೆಸ್ಕೊಂಡು ಕುಂದಿರ್ಸ್ಕೊಂಡು ಎಲ್ಲ ಥರದ ಮಾಹಿತಿ ಕೊಟ್ಟು ಮತ್ತು ನಮಗೆ ಒಳ್ಳೆ ರಿಜನೇಬಲ್ ರೇಟಿಗೆ ಬೀಜ ಮತ್ತು ಗೊಬ್ಬರಗಳನ್ನು ಕೊಡೋದ್ರಿಂದಾಗಲಿ, ಆಮೇಲೆ ಹೊಳ್ಳಿ ಬೆಳೆದಂಥ ಬೆಳೆಗಳನ್ನು ತಗೊಳೋದ್ರಾಗಲಿ, ಆಮೇಲೆ ಅವು ನಾವು ಬೆಳೆ ಬೆಳೆದಪ್ಪ ಇವತ್ತು ಬಜಾರಿಲ್ಲ ನಿಮ್ಮ ಕಂಪ್ನಿ ಒಳಗೊಂಡು ಒಂದು 15 ತಿಂಗಳನ್ನು ಹಸ್ತೀವಿ ಅಂತ ಕೇಳಿದಾಗ ಕೇಳ್ಕೊಂಡಾಗ ಮತ್ತೆ ರೇಟ್ ಬಂದ ನಾವು ನಿಮ್ಗೆ ಕೊಡ್ತೀವಿ ಅಂತ ಕೇಳ್ಕೊಂಡ್ರೆ ಆತು ಯಾರು ಬೇಡ ಅಂತಾರ ನೀವು ಕಂಪ್ನಿ ಒಳಗೆ ತಂದು ಹಚ್ಚಿರಿ ನಿಮ್ಗೆ ಮತ್ತೆ ರೇಟ್ ಬಂದ ನಾವು ಮಾಡಿಕೊಡ್ತೇವೆ ಅಂತಂದು ಮಾಲು ಸತಿನ ಅವರು ಅವ್ರ ಕಂಪ್ನಿ ಒಳಗೇನೆ ಹಚ್ಚಿನ ಅಂತ ಅನುಕೂಲತೆಯೂ ಮಾಡಿಕೊಟ್ಟಿದ್ದಾರೆ ಸರ್. ಅದೊಂದು ಭಾಳ ಹೆಮ್ಮೆ ಪಡ್ತಕ್ಕಂಥ ವಿಷಯ, ಯಾಕಂದರೆ ಒಬ್ಬೊಬ್ಬರು ಎಲ್ಲರಿಗೂ ಮನೆ ಒಳಗೆ ಜಾಗ ಇರೋಲ್ಲ, ಹಚ್ಕೋಬೇಕಪ್ಪ ಮಾಲು ಅಂದ್ರೆ ಇವತ್ತು ನಾವು ಕೊಡಬೇಕಪ್ಪ ಅಂತ ಟೈಮ್ನಾಗ ಬಜಾರ್ ಇರೋಲ್ಲ, ಆ ಬಜಾರ್ ಇಲ್ಲದೆ ಟೈಮ್ನಾಗ ಏನಾಗ್ಬಿಡ್ತೈತಪ್ಪ ಅಂತಂದ್ರೆ ಕೊಟ್ಟರೆ ನಮ್ಗೆ ನಷ್ಟ ಆಕೈತಿ. ಅವ್ರ ಕಂಪ್ನಿ ಒಳಗೆ ನಾವು ಹೋಗಿ ಹಚ್ಚಿದ್ರದಿಂದ ಏನಾಕೈತಪ್ಪ ಅಂದರೆ ಮತ್ತೆ ರೇಟ್ ಬಂತಂದಾಗ ಆ ರೇಟಿಗೆ ನಾವು ಬರ್ಕರಿಪ್ಪ ಇವತ್ತು ನಾವು ಮಾಲು ಹಚ್ಚೀವಿ ಹಿಂಗೆ ಕಾಟ ಆಗಿರ್ತೈತಿ, ಬೇಕಂದ್ರೆ ಹೊಳ್ಳಿ ಕಾಟ ಮಾಡ್ಕೇರಿ, ಇಲ್ಲಪ್ಪ ಅಂದ್ರೆ ಅದು ಎವ್ರೀಜ್ ಕಾಟ ಆಗಿರ್ತೈತಿ, ಎವ್ರೀಜ್ ಕಾಟ ಪ್ರಕಾರ ಹಚ್ಚಿಗೇರಿ ಅಂತ ಮಾತಾಡಿಬಿಟ್ರೆ ಆ ರೇಟಿಗೆ ಅವತ್ತ ಹಚ್ಕೊಂಡ್ಬಿಡ್ತಾರೆ ಸರ್. ಹಿಂಗಿಂದ ನಮ್ಗೆ ಅನುಕೂಲಕ್ಕೆ ಆಗೈತಿ. ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸಿದ ಬೇಸಾಯ ಕ್ರಮಗಳು ಕೃಷಿ ಚಟುವಟಿಕೆ ಸಾಂಗವಾಗಿ ನಡೆಯಲು ಸಹಕಾರಿ ಎನ್ನುವ ಪ್ರಕಾಶ್ ಮಲ್ಲಪ್ಪ ತೋಟದ್ ಅವರು ಸೂರ್ಯಕಾಂತಿ ಕೃಷಿಯಿಂದ ಉತ್ತಮ ಆದಾಯ ಗಳಿಸುತ್ತಿದ್ದಾರೆ.